ಯಾವ ದೇಶದ ಜನರು ಗೋವಿನ ರಕ್ತವನ್ನು ಕುಡಿಯುತ್ತಾರೆ? ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ಬಾಂಗ್ಲಾದೇಶ, ಆಪ್ಷನ್ ಡಿ ಇಥಿಯೋಪಿಯಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಥಿಯೋಪಿಯಾ. ಕೋಪಗೊಂಡಾಗ ಯಾವ ಪ್ರಾಣಿ ಆಕಳಿಸುತ್ತದೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ನೀರಾನೆ, ಆಪ್ಷನ್ ಡಿ ಹುಲಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಾನೆ. ಪುರುಷರ ವೀರ್ಯ ಕಣಗಳು ಸ್ತ್ರೀಯರ ಶರೀರದಲ್ಲಿ ಎಷ್ಟು ದಿನಗಳ ಕಾಲ ಬದುಕಬಲ್ಲದು? ಆಪ್ಷನ್ ಎ 1-3 ದಿನಗಳು, ಆಪ್ಷನ್ ಬಿ 3-5 ದಿನಗಳು, ಆಪ್ಷನ್ ಸಿ ವಾರಗಳ ಕಾಲ, ಆಪ್ಷನ್ ಡಿ 1 ತಿಂಗಳು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3-5 ದಿನಗಳು. ಫ್ರಿಜ್ನಲ್ಲಿಟ್ಟರೆ ಯಾವ ತರಕಾರಿ ರುಚಿ ಕಳೆದುಕೊಳ್ಳುತ್ತದೆ? ಆಪ್ಷನ್ ಎ ಬದನೆಕಾಯಿ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಈರುಳ್ಳಿ, ಆಪ್ಷನ್ ಡಿ ಟೊಮ್ಯಾಟೊ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟೊಮ್ಯಾಟೊ. 13ನೇ ವಯಸ್ಸಿನಲ್ಲಿ ರಾಜನಾದ ಮೊಘಲರ ರಾಜ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಮೊಹಮ್ಮದ್ ಶಾ, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಶಾಜಹಾನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್. ಈ ಒಂದು ಊಟ ನೋಡುವಾ, ಒಂದು ಹಪ್ಪಳ ಊರಿಗೆಲ್ಲ ಊಟ. ಹಾಗಾದರೆ ಈ ಒಂದು ಊಟನ ಮೊದಲು ಸರಿಯಾದ ಉತ್ತರ ಕಾಮೆಂಟ್ಸಲ್ಲಿ ಯಾರು ಮಾಡ್ತೀರಾ ಆ ಒಂದು ಕಾಮೆಂಟನ್ನು ಪಿನ್ ಮಾಡಿ ಮೇಲೆ ಇಡ್ತೇನೆ, ಓಕೆನಾ? ಭಾರತದಲ್ಲಿ ಅಕ್ರಮ ಆಸ್ತಿಗಳ ಮುಖ್ಯಮಂತ್ರಿ ಎಂದು ಕರೆಯಿಸಿಕೊಂಡ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ನಿತೀಶ್ ಕುಮಾರ್, ಆಪ್ಷನ್ ಬಿ ಧರ್ಮ ಸಿಂಗ್, ಆಪ್ಷನ್ ಸಿ ಜಯಲಲಿತಾ, ಆಪ್ಷನ್ ಡಿ ರಾಜಶೇಖರ್ ರೆಡ್ಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಯಲಲಿತಾ. ಕುಳಿತು ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಕಿಡ್ನಿ ಆರೋಗ್ಯ, ಆಪ್ಷನ್ ಸಿ ಅಧಿಕ ತೂಕ, ಆಪ್ಷನ್ ಡಿ ತೂಕ ಇಳಿಯುತ್ತದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಆರೋಗ್ಯ. ಯುವಕರಂತೆ ಕಾಣಲು ಮತ್ತು ಆರೋಗ್ಯವಾಗಿರಲು ಹೆಚ್ಚು ಏನು ತಿನ್ನಬೇಕು? ಆಪ್ಷನ್ ಎ ಹಣ್ಣುಗಳು, ಆಪ್ಷನ್ ಬಿ ಕೋಳಿ ಮೊಟ್ಟೆ, ಆಪ್ಷನ್ ಸಿ ಮಾಂಸ, ಆಪ್ಷನ್ ಡಿ ಜೇನುತುಪ್ಪ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣುಗಳು. ಪಾರ್ಲೆಜಿ ಯಾವ ದೇಶದ ಕಂಪನಿ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಪಾಕಿಸ್ತಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಎಡಭಾಗದಲ್ಲಿ ಮಲಗುವುದರಿಂದ ಯಾವ ರೋಗವು ಸಾಮಾನ್ಯವಾಗಿ ಬರುವುದಿಲ್ಲ? ಆಪ್ಷನ್ ಎ ಹೃದಯಾಘಾತ, ಆಪ್ಷನ್ ಬಿ ಡಯಾಬಿಟಿಸ್, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಅಸ್ತಮ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ನಮ್ಮ ಹೃದಯವು ಎಡಭಾಗದಲ್ಲಿರುತ್ತದೆ.
ಇಡಕ್ಕೆ ತಿರುಗಿ ಮಲಗುವುದರಿಂದ ಊಟದ ನಂತರ ಜೀರ್ಣವಾಗಲು ಹೊಟ್ಟೆಯನ್ನು ಸಕ್ರಿಯಗೊಳಿಸುತ್ತದೆ. ಹೀಗೆ ಮಲಗುವುದರಿಂದ ರಕ್ತ ದೇಹದ ಎಲ್ಲ ಭಾಗಗಳಿಗೂ ತಲುಪುತ್ತದೆ. ನಂತರ ಮೆದುಳು ವಿಶ್ರಾಂತಿ ಪಡೆಯಲು ಇದು ಸಹಕಾರಿಯಾಗಿರುತ್ತೆ ಅಂತೇಳಿ ತಜ್ಞರು ಹೇಳ್ತಾರೆ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ. ಹಾಗಾದರೆ ಗೆಳೆಯರೆ, ನೀವು ಈ 10 ಪ್ರಶ್ನೆಗೆ ಎಷ್ಟಕ್ಕೆ ಸರಿಯಾದ ಉತ್ತರ ನೀಡಿದ್ದನ್ನು ಕಾಣಿಸ್ಲಿ ಕಾಮೆಂಟ್ ಮಾಡಿ. ಅದೇ ತೆರನಾಗಿ ಇಂತಹ ಅನೇಕ ಕುತೂಹಲಕಾರಿ ಪ್ರಶ್ನೆ ತಗೊಳ್ಬೇಕಾ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಎಪಿಸೋಡ್ನೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.